ಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಹಾಗೂ ಸಂಸದ ಶ್ರೀನಿವಾಸ್ ಪ್ರಸಾದ್ ನಡುವೆ ವಾಕ್ಸಮರ ಜೋರಾಗಿದೆ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಅತಿಥಿ ಗೃಹದಲ್ಲಿ ಟಾಕ್ ಫೈಟ್ ಜೋರಾಗಿದ್ದು ಇದೀಗ ಪರಿಷತ್ ಮಾಜಿ ಸದಸ್ಯ ರಮೇಶ್ ಹಾಗೂ ಸಂಸದ ಶ್ರೀನಿವಾಸ್ ಪ್ರಸಾದ್ ನಡುವೆ ವಾಕ್ಸಮರ ಜೋರಾಗಿದೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಏಕವಚನದಲ್ಲೇ ಪರಸ್ಪರ ವಾಗ್ದಾಳಿ ನಡೆಸಿಕೊಂಡಿದ್ದಾರೆ ಇದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ಅತಿಥಿ ಗೃಹ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅಲ್ಲಿ ಈ ಘಟನೆ ಆಗಿರೋದು ಸಿ ರಮೇಶ್ರನ್ನ ಆಚೆ ಕಳಿಸುವಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ಕಾರ್ಯಕ್ರಮದಲ್ಲಿ ಅಂದ್ರೆ ಮಾತಾಡಿಬಿಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ಬರೀ ಕೀಟ್ಲೆ ಮಾಡಕ್ಕೆ ಬರ್ತೀಯಾ ಅಂತ ಗದರಿದ್ದಾರೆ ಕೂಡ ಪರಿಷತ್ ಮಾಜಿ ಸದಸ್ಯ ಸಿ ರಮೇಶ್ ಹಾಗೂ ಸಂಸದ ಶ್ರೀನಿವಾಸ್ ಪ್ರಸಾದ್ ನಡುವೆ ನಡೆದಂತಹ ವಾಕ್ಸಮರ ಪರಸ್ಪರವಾಗಿ ಇಬ್ಬರೂ ಕೂಡ ಏಕವಚನದಲ್ಲೇ ವಾಗ್ದಾಳಿ ನಡೆಸಿಕೊಂಡ್ರು ಕೊನೆಗೆ ಈ ಮೈಸೂರು ಜಿಲ್ಲೆ ಟಿ ನರಸೀಪುರ ಅತಿಥಿ ಗೃಹ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪ್ರಸಂಗ ನಡೆದಿರುವಂಥದ್ದು ಸಿ ರಮೇಶ್ ಅವರನ್ನ ಆಚೆ ಕಳಿಸುವಂತ ಶ್ರೀನಿವಾಸ್ ಅವರು ಅಂದ್ರೆ ಕಾರ್ಯಕ್ರಮದಲ್ಲೇ ಹೇಳಿದ್ರು ಬರೀ ಕೀಟ್ಲೆ ಮಾಡಕ್ಕೆ ಬರ್ತೀಯ ಕಾರ್ಯಕ್ರಮಕ್ಕೆ ಅಂತ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಕೆ ಪಿ ನಾಗರಾಜ್ ನೀಡ್ತಾರೆ ಕೆ ಪಿ ನಾಗರಾಜ್ ಏನಿದು ವಾಕ್ಸಮರ ಈ ಏಕವಚನದಲ್ಲೇ ಇಬ್ರು ಕೂಡ ಮಾತಾಡ್ಕೊಂಡಿದ್ದಾರೆ ಬೈದಾಡ್ಕೊಂಡಿದ್ದಾರೆ ಯಾಕೆ ಹೀಗಾಯ್ತು ಇದ್ಯಾ ಮೈಸೂರು ಬಿಜೆಪಿಯ ಟೈಮೇ ಸರಿಯಿಲ್ಲ ಅನ್ನೋದಕ್ಕೆ ಇಲ್ಲಿ ಕಾಣ್ತಾ ಇದೆ ಯಾಕೆಂದ್ರೆ ಮೈಸೂರು ನಗರ ವ್ಯಾಪ್ತಿಯಲ್ಲಿ ಪ್ರತಾಪ್ ಸಿಂಹ ವರ್ಸಸ್ ರಾಮದಾಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಮತ್ತೊಂದು ಕಡೆಯಲ್ಲಿ ಟಿ ನರಸೀಪುರದಲ್ಲಿ ನಡೆದಿರುವಂತಹ ಈ ಘಟನೆ ಏನೋ ಬಿಜೆಪಿಯ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಸಿ ರಮೇಶ್ ಮತ್ತು ಬಿಜೆಪಿಯ ಹಿರಿಯ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ನಡುವೆ ಈ ಒಂದು ವಾಕ್ಸಮರ ನಡೆದಿದೆ ಟಿ ನರಸೀಪುರದಲ್ಲಿ ಅತಿಥಿ ಗೃಹದ ಉದ್ಘಾಟನೆಯ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಕುತ್ಕೊಂಡಿದ್ದಾರೆ ಒಟ್ಟಿಗೆ ಆ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದಿದೆ ಆಗ ಶ್ರೀನಿವಾಸ್ ಪ್ರಸಾದ್ ಅವರು ನೀನು ತುಂಬಾ ಬರೀ ಕೀಟ್ಲೆ ಮಾಡೋದಕ್ಕೆ ಇಂಥ ಸಮಾರಂಭಕ್ಕೆ ನೀನ್ ಬರ್ತೀಯಾ ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡ್ತಾರೆ ಆ ಮಾತಿನಿಂದ ಬೇಸರಗೊಂಡಂತಹ ಮತ್ತು ಕೋಪಗೊಂಡಂತಹ ಸಿ ರಮೇಶ್ ಏಕವಚನದಲ್ಲೇ ವಾಗ್ದಾಳಿಯನ್ನ ನಡೆಸ್ತಾರೆ ನೀನು ನನ್ನನ್ನು ಅವಮಾನ ಮಾಡೋ ಕಾರಣಕ್ಕೋಸ್ಕರವಾಗಿನೇ ಈ ರೀತಿಯಾಗಿ ನನ್ನ ಕರೀತಿಯ ಫಂಕ್ಷನ್ ಗಳಿಗೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮಿಂದ ನಿನ್ನ ಜೊತೆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಇದು ನಿನ್ನ ಕಾರ್ಯಕ್ರಮ ಅಲ್ಲ ಇದು ಬಿಜೆಪಿ ಸರ್ಕಾರದ ಕಾರ್ಯಕ್ರಮ ಈ ರೀತಿಯಾಗಿ ಏಕವಚನದಲ್ಲೇ ಪರಸ್ಪರವಾದಂತಹ ವಾಗ್ದಾಳಿಗಳನ್ನ ನಡೆಸ್ಕೋತಾರೆ ಮತ್ತು ಒಂದು ಹಂತದಲ್ಲಿ ಇವ್ರನ್ನ ತಡೆಯುವಂತ ಸಿ ರಮೇಶ್ ನ ತಡೆಯುವಂತ ಪ್ರಯತ್ನವನ್ನ ಕಾರ್ಯಕರ್ತರು ಮಾಡ್ತಾರೆ ಆಗ ತಡಿಬೇಡಿ ಅಂತ ಶ್ರೀನಿವಾಸ್ ಪ್ರಸಾದ್ ಅವರೇ ಹೇಳ್ತಾರೆ ಆಗ ಅವ್ರು ತಡೆದ್ರೆ ಅಲ್ಲ ನೀ ತಡೆದ್ರು ಕೂಡ ನಾನು ಕುತ್ಕೊಳ್ಳೋದಿಲ್ಲ ಅನ್ನುವಂತ ರೀತಿ ಅಂತ ಮಾತುಗಳನ್ನ ಆಡ್ಕೊಂಡಿದ್ದಾರೆ ವಿದ್ಯಾ ಧನ್ಯವಾದ ಕೆ ಪಿ ನಾಗರಾಜ್ ತಮ್ಮೆಲ್ಲ ಮಾಹಿತಿಗೆ